ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಈಗ 6:30 ಅಷ್ಟು ಬೇಗ 6:30 ಮತ್ತೆ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ ನೋಡಿ, ಸ್ವಲ್ಪ ಪ್ಲಾನಿಂಗ್ ಇದೆ ನಮ್ಮ ಅಮ್ಮಂದು ಅಂತ ಹೇಳಿ ಅಲ್ಲಿಗೆ. ಸಾನಮ್ಮ ನೀ ಸುಮ್ಮನೆ ಇರು, ಓ ಕೂತ್ಕೊಂಡು ನೋಡೋಗು ಆಯ್ತಮ್ಮ. ಬಾಲೆ ಓಲೆ ಇಲ್ಲಿ ಇದೆ ಇರಲಿ ಅಲ್ವಾ? ಬಂದ್ ಇನ್ನೇನು ಇಲ್ಲೇ ತಾನೇ, ಇಲ್ಲೇ ಹೋಗ್ಬಿಟ್ಟು ಬಂದ್ಮೇಲೆ ಕಾಫಿ ಟೀ ಕುಡ್ಕೊಂಡು ಬೇಕಾದ್ರೆ ಈಗ ನಾನು ಮತ್ತೆ ರೆಡಿ ಆಗಿದ್ದೀನಿ. ಹೊರಡೋ ಟೈಮಲ್ಲಿ ಅಮ್ಮ ನನಗೆ ಇದು ಕೊಟ್ರು. ಇದು ಬ್ಯಾಂಗ್ಳೂರಲ್ಲೇ ತಗೊಂಡಿದ್ದು ಚೈನ್, ನಾನು ನಿಮಗೆ ತೋರಿಸಿದ್ದೆ ಕೂಡ. ಇದು ಎಷ್ಟು ಗ್ರಾಮ್ ಇದೆ ನನಗೆ ಮರ್ತೋಗಿದೆ. ಎಷ್ಟು ನಿಮಗೆ ನೆನಪಿದೆಯೇನ್ರಿ? ಸಾರಿ, 25, 28 ಎಲ್ಲ ಸೇರಿ 28 ಅರೌಂಡು. ಈ ಕರಿಮಣಿ ಎಲ್ಲ ಹೋಗಿ 24 ಸಮಥಿಂಗ್ ಏನೋ ನನಗೆ ಇಷ್ಟು ನೆನಪು ಬರ್ತಾ ಇರೋದು. ಅವಾಗ ತೊಗೊಂಡು 1 ವರ್ಷ ಆಯ್ತಾ ಬಂತ? ಓ ಸಾರಿ, ಅಷ್ಟೊಂದು ಡೀಟೇಲ್ಸ್ ನಂಗೆ ಹೇಳಕ್ಕೆ ಮರ್ತೋಗಿದೆ. ಇಲ್ಲಾದರೂ ಹೋಗೋ ಟೈಮಲ್ಲಿ ಹಾಕ್ಕೊಳ್ತಾರಂತೆ. ದಿನ ಹಾಕ್ಕೊಳ್ಳೋದಕ್ಕಲ್ಲ, ಇದು ನನಗೆ ಕೊಟ್ಟರು. ಆ್ಯಕ್ಚುಲಿ ಇದು ತುಂಬಾ ತುಂಡ ನನಗೆ ಇಲ್ಲಿ ಇಷ್ಟ ಬರೋದು. ನಿನಗೂ ತುಂಡಾನೇ ಕಣಮ್ಮ? ಹಾಂ, ಉದ್ದ ಇರಬೇಕು. ನಾನು ಇಲ್ಲ, ನಾನೇ ಒಳಗಡೆ ಹಾಕ್ತೇನೆ, ನಂಗೆ ಅಷ್ಟು ತುಂಡ ಇಷ್ಟ ಆಗಲ್ಲ. ಅದಕ್ಕೆ ಹಿಂಗೆ ಇಷ್ಟು ಕಾಣ್ತೀರಿ ಸಾಕು ಅಲ್ಲ, ಬನ್ನಿ ಹೋಗೋಣ. ಅಲ್ಲ, ಇದು ಮಂಗಲಸೂತ್ರ ಅಲ್ವಾ? ನಾವು ಯಾರು ಬೇಕಾದ್ರೂ ಹಾಕ್ಬೋದ? ಇದರಲ್ಲಿ ಮಾಂಗಲ್ಯ ಇಲ್ವಲ್ಲ? ಹೌದಾ, ಮಾಂಗಲ್ಯ ಯಾವುದದು? ಇದು ಬರೀ ಕಾಸಿನ ಸರ ಅಷ್ಟೇ, ಇದು ಕಾಸು ಅಷ್ಟೇ, ಇದಕ್ಕೆ ಮಾಂಗಲ್ಯ ಹಾಕಿಲ್ಲ. ಓಹೋ, ಡೌಟ್ ನೋಡು. ಸೊ ಇಷ್ಟುದಾದ್ರೆ ಇರ್ಬೇಕು ನಂಗೆ ಮಿನಿಮಮ್, ಇದು ಸ್ವಲ್ಪ ತುಂಡ ಆಗುತ್ತೆ. ಈಗ ನಾವು ಬಂದಿರೋದು ಅಗ್ರಹಾರ್ ಸರ್ಕಲ್ಗೆ. ಅಗ್ರಹಾರ್ ಸರ್ಕಲ್ ತುಂಬಾ ನಮ್ಮ ಮೆಮರೀಸ್ ಇದೆ ಇಲ್ಲಿ. ಯಾಕೆ ಅಂದರೆ ನಾನು ಬೆಳೆದಿರೋದೆಲ್ಲ ಇದೇ ಏರಿಯಾಲಿ. ಅಪ್ ಟು 9th ಸ್ಟ್ಯಾಂಡರ್ಡ್, ನಾನು 9th ಕಂಪ್ಲೀಟ್ ಮಾಡೋ ತನಕ ಇದೇ ಏರಿಯಾಲಿ ಓಡಾಡಿಕೊಂಡು ಆಟಾಡಿಕೊಂಡು ಬೆಳೆದಿರೋ ಅಂಥ ಏರಿಯಾ ಇದು. ಆಮೇಲೆ ನಾವಿರೋ ಈಗ ಇರ್ದೀವಲ್ಲ ಅಲ್ಲಿಗೆ ಶಿಫ್ಟ್ ಆಗಿತ್ತು. ಸೊ ಇದು ದೇವಸ್ಥಾನಕ್ಕೆ ನಾವು ಬಂದಿರೋದು 101 ಗಣಪತಿ ದೇವಸ್ಥಾನ ಅಂಥೇಳಿ. ಸೊ ಗಣೇಶ ಹಬ್ಬಕ್ಕೆ ಹತ್ತಿರ ಬಂದಿದ್ದರಿಂದ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿರುತ್ತೆ. ನಾವು ಯಾವತ್ತೂ ಹೋಗಿರಲಿಲ್ಲ, ನಾ ಮದುವೆ ಆದಾಗ್ಲಿಂದ ಹೋಗಿಲ್ಲ. ಅಮ್ಮನೂ ಯಾವಾಗಲಾದರೂ ಹೋಗಬೇಕು ಹೋಗಬೇಕು ಅಂತ ಹೇಳ್ತಾನೆ ಇರ್ತಾರೆ. ಯಾಕಂದರೆ ನಾವು ಮೊದಲಿದ್ದ ಏರಿಯಾ ಅಲ್ವಾ, ಏನೋ ಒಂಥರ ನಮಗೆ ಅಟ್ಯಾಚ್ಮೆಂಟು. ಅದಕ್ಕೆ ಇವತ್ತು ಹಬ್ಬ ಹತ್ತಿರ ಮಾಡ್ಕೊಂಡು ಬಂದಿದ್ದೀವಲ್ಲ, ಚೆನ್ನಾಗಿರುತ್ತೆ ಡೆಕೋರೇಷನ್ ಎಲ್ಲ, ಬಾ ಅಂತ ಹೇಳಿಬಿಟ್ಟು ನಮ್ಮನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಸೊ ಇದು 101 ಗಣಪತಿ ಅಂದರೆ ಇದು ಒಂದು ಸರ್ಕಲ್ ಅಗ್ರಹಾರದ. ಈ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ, ಇದು ತುಂಬ ಹಳೆಯದು, ಇವಾಗ ಕಟ್ಟಿರೋದಂತ ಅಲ್ಲ. ಈ ಏರಿಯಾಲ್ಲೂ ನೀವು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನನಗೆ ಅಲ್ಲಿ ಒಬ್ಬರು ಸಿಕ್ಕಿದ್ರು ಕೂಡ, ಮಾತಾಡಿಸಿದ್ರು, ಖುಷಿಯಾಯಿತು, ಥ್ಯಾಂಕ್ ಯು. ಇದು 101 ಗಣಪತಿ ದೇವಸ್ಥಾನ ಅಂದರೆ 101 ಸಣ್ಣ ಸಣ್ಣ ವಿಗ್ರಹಗಳಿದೆ ಗಣೇಶಂದು, ಮಧ್ಯದಲ್ಲಿ ಒಂದು ಮಾತ್ರ ದೊಡ್ಡದಾಗಿ ಇದೆ. ನೋಡಿರ್ತೀರಾ, ಕೇಳಿರ್ತೀರಾ ಅಲ್ವಾ? ಕೇಳಿಲ್ಲ ಅಂದರೆ ನಿಮಗೆ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. 101 ಸಣ್ಣ ಸಣ್ಣ ಗಣಪತಿ ರೌಂಡ್ಗೆ ಸ್ಟೆಪ್ಸ್ ಎಲ್ಲ ಮಾಡಿ ಅದ್ರ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಏನು ದೊಡ್ಡದಾಗಿ ಕಾಣ್ತಾ ಇದೆಯೋ ಅದು 101. ಸೊ 100 ಅಂತಹ ಸಣ್ಣ ವಿಗ್ರಹಗಳು ಇದೆ. ಪ್ರತಿ ತಿಂಗಳು ನಾವು ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ವಿ ಸಂಕಷ್ಟಿ ಟೈಮಲ್ಲಿ. ಹಾಗಾಗಿ ನನಗೇನೋ ಒಂಥರ ಅಟ್ಯಾಚ್ಮೆಂಟು. ಈಗಲೂ ನನಗೆ ಗಣೇಶ ಅಂದರೆ ಇಟ್ಸ್ ಫಸ್ಟ್ ನನಗೆ ನೆನಪು ಬರೋದೇನೆ, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು, ಒನ್ ಆಫ್ ಮೈ ಫೇವ್ರೇಟ್. ಸೊ ಫಸ್ಟ್ ನನಗೆ ದೇವರು ಅಂತ ನೆನಪಾಗೋದೇನೆ ಗಣೇಶ. ಯಾಕೆ ಅಂದರೆ ನಾನು ಅಷ್ಟು ವಿಸಿಟ್ ಮಾಡಿದ್ದೀನಿ ಗಣಪತಿ ದೇವಸ್ಥಾನಕ್ಕೆ, ತಿಂಗ್ಳಿಗೆ ಒಂದು ಸಾರಿ ಅಂತೂ ಚೌತಿ ದಿನ ಬರ್ತಾನೆ ಇದ್ವಿ. ಅದು ಬಿಟ್ಟು ನವಗ್ರಹ ಕೂಡ ಇದೆ ಇಲ್ಲಿ ಒಳಗಡೆ, ಹಾಗಾಗಿ ಆಮೇಲೆ ಶಿವಂದು ಒಂದು ಲಿಂಗ ಕೂಡ ಇದೆ. ಹಾಗಾಗಿ ನಾವು ಅವಾಗವಾಗ ವಾರಕ್ಕೆ ಒಂದು ಸಾರಿ ವಿಸಿಟ್
ಮಾಡ್ತಾ ಇದ್ವಿ. ಇದು ಒಂದು ರೌಂಡ್ ಬರ್ತಾ ಇದ್ದೀನಿ ಹಿಂದಗಡೆಯಿಂದ ನೋಡಿ, ಫುಲ್ ಸ್ಟೆಪ್ ಬೈ ಸ್ಟೆಪ್ ಇದೆ. ಆ್ಯಂಡ್ ರೌಂಡ್ಗೆ ವಿಗ್ರಹಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಇಲ್ಲಿ ತಿಂಗಳಿಗೊಂದ್ಸರಿ ಪೂಜೆ ಆಗ್ತಿರ್ತಿತ್ತಲ್ವ ಚೌತಿ, ಆಗ ಎಷ್ಟು ಜನ ಅಂದರೆ ಮುಂದೆ ಕೂತ್ಕೊಂಡು, ಅಕ್ಕಪಕ್ಕ ಕೂತ್ಕೊಂಡು, ಹಿಂದೆ ಎಲ್ಲ ಕೂತ್ಕೊಳ್ತಾ ಇದ್ರು. ಮುಂದೆ ಫುಲ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ಅಂದ್ಕೊಂಡು ಹಿಂದೆ ಗೇಟಿಂದ ಎಲ್ಲ ಎಂಟ್ರಿ ಕೊಡೋದು. ಮೈ ಗಾಡ್, ಎಷ್ಟೊಂದೆಲ್ಲ ಮೆಮರೀಸ್ ಇದೆ ಗೊತ್ತಾ. ಆ್ಯಂಡ್ ಅಲ್ಲಿ ನೋಡಿ ಮುಂದೆ ಅಲ್ಲಿ ಹಾಡು ಹೇಳ್ತಾ ಇದ್ದಾರೆ ಇವತ್ತು. ಅಂದರೆ ಒಂದು ಗ್ರೂಪ್ ಆಫ್ ಲೇಡೀಸ್ ಭಕ್ತಿ ಗೀತೆಗಳನ್ನ ಹಾಡ್ತಾ ಇದ್ದಾರೆ. ಅಲ್ಲಿ ನಾವೆಲ್ಲ ಆಟ ಆಡ್ತಾ ಇದ್ವಿ ಮಕ್ಕಳು. ನಾನು ಬರ್ತಾ ಇದ್ದಿದ್ದ ರೀಸನ್ ಅದು, ಒಂದು ಮಕ್ಕಳ ಜೊತೆ ಅಲ್ಲಿ ಆಟ ಆಡ್ಬೋದು ಅಂತ ಹೇಳಿ. ಕಾಣ್ತಿದೆ ನೋಡು, ಜಾಯ್ ಐಸ್ ಕ್ರೀಮ್ ಅಂತ. ಅಲ್ಲಿ ನಾನು ಬೇಕರಿ ಇತ್ತು, ಅಲ್ಲಿ ಕೇಕು, ಚಾಕ್ಲೇಟು, ಬಿಸ್ಕೆಟ್ ಎಲ್ಲ ತಿಂತಾ ಇದ್ದೆ. ನಮ್ಮ ಮನೆ ಇಲ್ಲೇ ಇದ್ದಿದ್ದು ಈ ರೋಡಲ್ಲಿ, ಈ ರೋಡಲ್ಲಿ. ಈಗ ನಾನು ಹೇಳಿದ್ನಲ್ಲ ಬೇಕ್ರಿ ಇದು ನೋಡು, ನಾನು ವಿಸಿಟ್ ಮಾಡ್ತಾ ಇದ್ದಿದ್ದು ಅಂತ. ಅಲ್ಲಿ ಜಾಯ್ ಅಂತ ಬರೆದಿದೆ ಅಲ್ವಾ, ಅದು ಅಲ್ಲಿ ಐಸ್ ಕ್ರೀಮ್ ಆಗಿರಲಿ ಅಥವಾ ಬೇಕ್ರಿ ಐಟಮ್, ಕೇಕ್, ಚಾಕ್ಲೇಟ್ಸ್ ಏನೇ ಆಗಿದ್ರು ನಾವು ಅಲ್ಲೇ ಹೋಗಿ ತೊಗೊಳ್ತಾ ಇದ್ದಿದ್ದು. ತುಂಬ ನಿಯರ್ ಬೈ, ಒಂದು 50 ಮೀಟರ್ಸು ಇಲ್ಲ ನಮ್ಮ ಮನೆಗೂ ಇದಕ್ಕೂ, ಅಷ್ಟೊಂದು ಹತ್ತಿರ. ಆ್ಯಂಡ್ ಅದ್ರ ಪಕ್ಕ ಈ ಅಂಕಲ್ ನಿಂತಿದ್ದಾರಲ್ಲ, ಅದು ಒಂದು ಲಾಟರಿ ಶಾಪ್. ಲಾಟ್ರಿ ಟಿಕೆಟ್ಸು ಅವಾಗೆಲ್ಲ ತುಂಬ ಜನ ತೊಗೊಳ್ತಾ ಇದ್ರು. ಅದು ಡೇಟ್ ಮುಗಿದ ಮೇಲೆ ಫುಲ್ ಬಂಡಲ್ ಬಂಡಲ್ಲು ಅವರು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾ ಇದ್ರು. ನಾನು ಅಲ್ಲಿ ಹೋಗಿಬಿಟ್ಟು ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಕಲರ್ಫುಲ್ ಇರುತ್ತೆ, ಯಾವ್ದು ಜಾಸ್ತಿ ಇರುತ್ತೆ, ಆ ಥರ ಅಂಕಲ್ಗೆ ಕೇಳಿಕೊಂಡು ಎತ್ಕೊಂಡು ಬರೋದು ಆ ಡಸ್ಟ್ಬಿನ್ನಿಂದ ಬಂದು ಮನೇಲಿ ಆಟ ಆಡೋದು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಒಂದು ಹೋಟೆಲ್ ರೆಸ್ಟೋರೆಂಟ್ ಕಾಣ್ತಾ ಇದೆ ಅಲ್ವಾ, ಶಿವಪ್ರಭು ರೆಸ್ಟೋರೆಂಟ್ ಅಂದ್ಬಿಟ್ಟು. ಅಲ್ಲಿ ನಾವು ಯಾವಾಗಲಾದರೂ ಒಂದ್ಸರಿ, ತುಂಬಾ ರೇರ್, ಸ್ಕೂಲ್ಗೆ ಏನಾದರೂ ಲೇಟಾಗೋಯ್ತು, ಮನೇಲಿ ಅಡುಗೆ ಮಾಡೋಕ್ಕಾಗಲಿಲ್ಲ ಅನ್ನೋ ಟೈಮಲ್ಲಿ ಅಲ್ಲಿ ಹೋಗಿಬಿಟ್ಟು ನಾವು ತಿಂಡಿನ ಪ್ಯಾಕ್ ಮಾಡಿಸ್ಕೊಂಡು ಬರ್ತಾ ಇದ್ವಿ ಹೊರತು ಒಂದಿನಾನು ಒಳಗಡೆ ಕೂತ್ಕೊಂಡು ತಿಂದಿಲ್ಲ. ಸೊ ಈ ಥರ ಈ ಸರ್ಕಲ್ಲು ನಮಗೆ ತುಂಬಾ ಮೆಮರಿ. ಅಲ್ಲಿ ಈ ಸರ್ಕಲಲ್ಲಿ ಟೋಟಲ್ ಆಗಿ 6 ರೋಡ್ಸ್ ಇದೆ. ಸೊ ಇದು ಒಂದು ಜಂಕ್ಷನ್ನು, ಒಂದೊಂದು ಕೂಡ ಒಂದೊಂದು ಕಡೆ ಲೀಡ್ ಮಾಡುತ್ತೆ. ಸೊ ಈ ರೋಡು ಜೇಸಸ್ ಹಾಸ್ಪಿಟಲ್ಗೆ ಲೀಡ್ ಮಾಡುತ್ತೆ. ಅಂದರೆ ಈಗ ಜೇಸಸ್ ಹಾಸ್ಪಿಟಲ್ ಚೇಂಜ್ ಆಗಿದೆ, ಮೊದಲು ಈ ರೋಡಲ್ಲಿ ಎಂಡ್ ಹೋದರೆ ಅಲ್ಲಿ ಜೇಸಸ್ ಹಾಸ್ಪಿಟಲ್ಲು. ಆ್ಯಂಡ್ ಇನ್ನು ಒಂದು ರೋಡ್ ಕಡೆ ಹೋದರೆ ಅಲ್ಲಿ ಒಂದು ರೇಷನ್ ಅಂಗಡಿ ಇತ್ತು, ನಾವು ತಿಂಗಳಿಗೊಂದ್ಸರಿ ಹೋಗಿ ತೊಗೊಂಡು ಬರ್ತಿದ್ವಿ. ಇದು ಪದ್ಮ ಟಾಕೀಸ್ ಅಂತ ಹೇಳಿಬಿಟ್ಟು ತುಂಬ ಹಳೆ ಟಾಕೀಸು, ಇವಾಗ ಅದು ಇಲ್ಲ, ತೆಗೆದುಬಿಟ್ಟಿದ್ದಾರೆ, ಮುಚ್ಚಿಬಿಟ್ಟಿದ್ದಾರೆ. ಅದ್ರ ಪಕ್ಕ ಒಂದು ರೋಡ್ ಹೋಗುತ್ತೆ, ಅದು ಎಲೆ ತೋಟಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಥರ ತುಂಬಾ ಮೆಮರೀಸ್ ಇದೆ. ಈ ರೋಡಲ್ಲಿ ದಿನಸಿ ಸಾಮಾನುಗಳು ಸಿಗ್ತಾ ಇತ್ತು, ಮೆಡಿಕಲ್ ಸ್ಟೋರು, ನಾವು ತೊಗೊಳ್ತಾ ಇದ್ದ ದಿನಸಿ. ದೇವಸ್ಥಾನದ ಹಿಂದೆ ಇರೋ ರೋಡ್ ಅದು. ಈ ರೋಡಲ್ಲಿ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು, ಅಲ್ಲಿ ಬ್ಯಾಂಗಲ್ ಸ್ಟೋರ್ಸ್ ಇತ್ತು. ಈ ರೋಡಲ್ಲಿ ನಮ್ಮ ಮನೆ ಇದ್ದಿದ್ದು. ತುಂಬ ಅಂದರೆ ತುಂಬ ಮೆಮರೀಸ್ ಇದೆ ಸ್ನೇಹಿತರೆ, ತುಂಬಾ ಚೆರಿಷ್ ಮಾಡ್ದಂಗೆ ಆಯಿತು ನಿಮ್ಮ ಜೊತೆ ಕೂಡ ಹಂಚಿಕೊಂಡೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಚೈಲ್ಡ್ಹುಡ್ ಮೆಮರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನನಗೆ ಈ ಏರಿಯಾ ಅಂತೂ ತುಂಬಾ ಅಟ್ಯಾಚ್ಡ್, ತುಂಬಾ ಹತ್ತಿರ ಆಯಿತು ಎಲ್ಲಾನು, ಏನು ಬೇಕು ಎಲ್ಲಾನು. ಇನ್ನು ಒಂದು ಸರ್ಕಲ್ಗೆ ಕೆಳಗಡೆ ಬಂದರೆ ಅಗ್ರಹ ಸರ್ಕಲ್ಗೆ, ಅದು ವಾಣಿ ವಿಲಾಸ್ ಮಾರ್ಕೆಟ್ ಅಂತ ಹೇಳಿ, ಎಲ್ಲ ತರಕಾರಿಗಳು ಹಣ್ಣುಗಳೆಲ್ಲ ಸಿಗ್ತಾ ಇತ್ತು. ಇಲ್ಲಿ 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 ಸ್ಟೇಷನರಿ ಶಾಪ್ಸ್ ಇತ್ತು. ಇದು ಬಸ್ ಸ್ಟ್ಯಾಂಡ್, ನಾವು ಸಿಟಿಗೆ ಹೋಗಬೇಕು ಅಂದರೆ ಇಲ್ಲಿಂದ ಬಸ್ ತೊಗೊಳ್ತಾ ಇದ್ದಿದ್ದು. ಮೈ ಗಾಡ್ ಸ್ನೇಹಿತರೆ, ನಿಜವಾಗ್ಲೂ ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ನನಗೆ ಈಗಲೂ ಕಣ್ಣು ಮುಂದೆ ಬರೋ ಥರ ಆಗ್ತಾ ಇದೆ ಎಲ್ಲನೂ, ಅಷ್ಟೊಂದು ಫ್ರೆಶ್ ಇದೆ ಇನ್ನು. ಸೊ ಈಗ ನಾವು ಆ ಪ್ರೋಗ್ರಾಮನ್ನು ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇದು ಈಗ ಹೊಸ ಹಾಸ್ಪಿಟಲ್ ಇದೆ ಅಲ್ವಾ ಜೇಸಸ್, ಆ ರೋಡು. ಚಾಟ್ ಸೆಂಟರ್ಗೆ ಬಂದಿದ್ದೀವಿ, ನಮ್ಮ ಮನೆ ಏರಿಯಾ ಹತ್ತಿರ ಇರೋದು. ಎಷ್ಟು ಜನ ಇದ್ದಾರೆ, ಕಾರ್ ಪಾರ್ಕ್ ಮಾಡಿ 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 ಉದ್ದಕ್ಕೂ ನಿಂತ್ಕೊಂಡು ತಿಂತಾ ಇದ್ದಾರೆ. ಎಲ್ಲಿ ತಿನ್ನೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಕಡೆ ಒಂದ್ಸರಿ ನೋಡಿಯಪ್ಪ, ರಾಜೇಶ್ ಈ ಕಡೆ ಹೋದ್ರು, ಆ ಕಡೆ ನೋಡಿಪ್ಪ. ಇಲ್ಲಿ ನನಗೇನೋ ಅನಿಸ್ತಾ ಇದೆ ಬರೀ ಚೈನೀಸ್ ಮುಂದೆನೆ ಜನ ಜಾಸ್ತಿ ಅಂತ. ನೂಡಲ್ಸು, ಫ್ರೈಡ್ ರೈಸು ಆ ಕಡೆ ಆ ಕಡೆ. ರಾಜೇಶ್ವರ್ ವಾಪಸ್ ಬರ್ತಾ ಇದ್ದಾರೆ, ಇಲ್ಲ ಅವರು ಆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಪಾನಿಪುರಿಗಿಂತ ಚೈನೀಸು, ದೋಸೆ, ಇಡ್ಲಿ ಜಾಸ್ತಿ ಇರೋದು ಅನ್ಸುತ್ತಮ್ಮ. ಹ್ಞೂ ನೋಡು, ಅದ್ರ ಮುಂದೆನೆ ಜಾಸ್ತಿ ನಿಂತಿದ್ದಾರೆ.
ನನ್ನ ಮಗಳಂತರ ಕ್ರೇಜಿ ಅಪ್ಪ ನಮಗೆ ಚಳಿ ಆಗ್ತಿದ್ರೆ ಸಾನಂಗೆ ಶಕೆ ಆಗ್ತಿರುತ್ತೆ ಸಾನಕ್ಕೆ ಶಕೆ ಆಗ್ತಿದ್ರೆ ನಮಗೆ ಚಳಿ ಆಗ್ತಾ ಇರುತ್ತೆ ಬ್ಲಾಂಕೆಟ್ ಬೇಕಂತ ಹುಡುಗಿಗ ಹೊರಗಡೆ ನಿಂತ್ಕೊಳ್ಳಕ್ಕೆ ಯಾರತ್ತರ ಇದ್ಯಾ ಅಲ್ಲಿ ನಿಂತಿರೋರತ್ರ ಕೇಳ್ಕೊಂಡು ಸೀರೆ ಒದಿಸ್ತೀನಿ ಫುಲ್ ತಗಡೆ ತಗಡೆ ಚಿತ್ರದ ಮೊಮ್ಮಗಳ ಮನೆಯಿಂದ ಉಳಿದು ಇವಳು ವಿಚಿತ್ರದ ಮೊಮ್ಮಗಳು ಅವಳು ಹೊರಗಡೆ ಹೋಗಕ್ಕೆ ಹೆದರ್ಕೊತಾವಳೆ ಚಳಿ ಆಗುತ್ತೆ ಅಂತ ಯಾಕ್ರಿ ಅಲ್ಲಿ ನಿನ್ ಟ್ರಿಕ್ ಪ್ರಕಾರ ಹೋದ್ರೆ ಅಲ್ಲಿ ಇರೋದು ಗಾಡಿ ಈ ಕಡೆ ಎಲ್ಲ ಏನ್ ಟಿಫನ್ ಜಾಸ್ತಿನಾ ಈ ಕಡೆ ಇದು ದೋಸೆ ಕಾಯ ಇದೆ ಜಾಸ್ತಿ ದೋಸೆ ಇಡ್ಲಿ ಜಾಸ್ತಿ ಮಾಡ್ಬೇಕಡೆ ಮತ್ತೆ ಮುಟ್ಟಿರಿ ನೀವು ತಿಂದ್ರ ಮಾಮಿ ತಿಂದ್ರ ನೀವು ತಿನ್ನಿ 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 ಓಹೋ ಇಲ್ಲಿ ನೋಡಿ ಇಲ್ಲಿ ಊಹು ಇದೊಂಥರ ಡಿಫ್ರೆಂಟ್ ಗೋಬಿ ಐ ಮೀನ್ ರೋಲ್ ಮಾಡೋನು ಅವನು ಹಾಂ ಕ್ಯಾಬೇಜ್ದಾ ಹ್ಞೂ ಓಕೆ ಹಾಂ ಎತ್ಕೊಳ್ಳಿ ಇದ್ರಿ ಬಂದು ಸೀರೆಗೆ ಸೀರೆಗೆ ಆಗುತ್ತೆ ಹೋಗು ಪುಟ್ಟ ಕೊಡಿ ಐ ಜೋಪನ ಇರಲಿ 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 ಪರವಾಗಿಲ್ಲ ನಿಮ್ಗೆ ಹೆಂಗಪ್ಪ ಇದ ಗೋಬಿ ಮಸಾಲೆ ಪುರಿ ಚೆನ್ನಾಗಿದೆಯಾ ನೋಡ ನಿನ್ನ ಟ್ರಿಕ್ಕು ವರ್ಕೌಟ್ ಆಯಿತು ತುಂಬ ಜನ ಎಲ್ಲಿದ್ದಾರೆ ಅಲ್ಲಿ ತಗೊಳ್ಳಿ ಅಂತೆ ತಗೊಳ್ಳೋಣ ಬಿಡು ಮನೇಲಿ ಊಟ ಮಾಡೋದು ಬೇಡ ಆಯ್ತು ಲಲಿತ್ ಮಹಲ್ ಪ್ಯಾಲೇಸ್ ರೋಡ್ ಅಂತ ನೋಡಿ ಇಲ್ಲಿ ಪೊಲೀಸ್ ಭವನ್ ಅಲ್ಲಿ ಆದ್ಮೇಲಿಂದ ಲೆಫ್ಟಿಗೆ ಫುಲ್ಲು ಸ್ನ್ಯಾಕ್ ಜಾಯಿಂಟ್ಸ್ ಅಲ್ಲಿಂದ ಹಿಡಿದು ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಅಮ್ಮ ಹೋಗದ ಬೇಡವಾ ಅನ್ಕೊಂಡು ಆಮೇಲೆ ಕೊನೆಯಲ್ಲಿ ಹೋಗಿ ಬಂದ್ಬಿಡೋಣ ಕಣೆ ಜಾಸ್ತಿ ಹೊತ್ತು ಬೇಡ ಹೋಗಿ ಹಂಗೆ ಹಿಂಗೆ ಬಂದ್ಬಿಡೋಣ ಪರವಾಗಿಲ್ಲ 9 ಗಂಟೆ ಆದರೂ ಪರವಾಗಿಲ್ಲ ನಾನು ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ ಅಂದ್ಕೊಂಡು ಹೋಗಿದ್ದು ನಾನು ಮದುವೆ ಆದಾಗಲಿಂದ ಅಲ್ಲಿ ಹೋಗೇ ಇರಲಿಲ್ಲ ಮದುವೆ ಮುಂಚೆ ಅಂದರೆ ನಾವು ಮದುವೆ ಆಗೋ ಮುಂಚೆ ಕೂಡ ಇಲ್ಲೇ ಇದ್ದಿದ್ದು ಸೊ ಮೆಮೊರೀಸ್ ಎಲ್ಲ ಚೆರಿಷ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದರೆ ಎಷ್ಟು ಚೆನ್ನಾಗಿತ್ತಲ್ವಾ ನಾವೆಲ್ಲ ಸ್ಕೂಲಿಗೆ ನಡ್ಕೊಂಡೇ ಹೋಗ್ತಾಯಿದ್ವಿ ನಮ್ಮ ಮಕ್ಕಳಿಗೆ ನಾವು ಪಿಕ್ ಆ್ಯಂಡ್ ಡ್ರಾಪ್ ಗಾಡಿಯಲ್ಲಿ ಕಾರಲ್ಲಿ ವ್ಯಾನ್ಗಳು ಈಗ ಹತ್ರ ಕೂಡ ಅಷ್ಟೊಂದು ಹತ್ರ ಕೂಡ ಇಲ್ಲ ಸ್ಕೂಲ್ಗಳು ಚೆನ್ನಾಗಿತ್ತು ಸ್ನೇಹಿತರು ಇವತ್ತು ಹೋಗಿದ್ದು ಅಲ್ಲಿ ಒಬ್ಬರು ನನಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಡೌಟಲ್ಲಿ ನೋಡಿಬಿಟ್ಟು ಹೋಗೋ ಟೈಮಲ್ಲಿ ಮಾತಾಡ್ಸಿದ್ರು ಖುಷಿ ಆಯಿತು ಮೈಸೂರಲ್ಲಿ ನಾನು ಇವತ್ತು ಮಧ್ಯಾಹ್ನ ಕೂಡ ಒಂದು ಸುಮಂಗಲಿ ಸಿಲ್ಕ್ಸಲ್ಲಿ ಒಬ್ಬರು ಸಿಕ್ಕಿದ್ರು ಎನಿವೇಸ್ ತುಂಬ ಖುಷಿ ಆಯಿತು ಇವತ್ತಿನ ದಿನ ಚೆನ್ನಾಗಿತ್ತು ಬರಬೇಕಾದ್ರೆ ಚಾಟ್ಸು ತಿನ್ಕೊಂಡು ಬಂದ್ವಿ ನನಗಂತೂ ಈಗ ಸುಸ್ತಾಗ್ಬಿಟ್ಟಿದೆ ಡ್ರೆಸ್ ಚೇಂಜ್ ಮಾಡಿ ಯಾರಾದರೂ ಊಟ ಮಾಡಿ ಬಿಡಿ 9:30 ಆಗ್ತದೆ ನಾನಂತೂ ಮಲ್ಕೋತೀನಿ ಅಂದ್ಕೊಂಡು ಮಲ್ಕೊಳ್ತೀನಿ ಈಗ ತಲೆ ನೋವಾಗ್ತಾ ಇದೆ ಗಂಟಲು ನೀರಿನ ವ್ಯತ್ಯಾಸಕ್ಕೆ ಗಂಟಲು ಚುಚ್ಚುತ್ತಾ ಇದೆ ಮಾತ್ರ ತೊಗೊಳ್ಳ ಬೇಡವ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಈ ಕರಿಮಣಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನನಗೆ ಈ ಥರದ್ದು ತೊಗೊಳ್ಬೇಕು ಅಂತ ಆಸೆ ನೋಡೋಣ ಯಾವಾಗತ್ತೆ ಅಂದರೆ ಈಗ ನಮ್ಮಮ್ಮ ಇದನ್ನು ಯಾಕೆ ತೊಗೊಂಡಿರೋದು ಅಂದರೆ ಈ ಥರ ಗೋಲ್ಡ್ ಹಾಕಿದಾಗ ಅದ್ರ ಜೊತೆ ಇದ್ರ ಈ ಥರ ಗೋಲ್ಡ್ ಹಾಕಿದಾಗ ತುಂಬಾ ಪ್ಲೇನ್ ಕಾಣುತ್ತಲ್ವಾ ಇದು ಎಷ್ಟು ರಿಚ್ ಲುಕ್ ಕೊಡುತ್ತೆ ನೋಡಿ ಆ್ಯಂಡ್ ಇದು ದಿನ ನಮ್ಮಮ್ಮನ ಹತ್ರ ಮೊದಲಿತ್ತು ದಿನ ಹಾಕ್ತಾಯಿದ್ರು ತುಂಬ ಬೇಗ ಕಟ್ಟಾಗೋಗ್ಬಿಡುತ್ತೆ ಅದಕ್ಕೆ ನಮ್ಮಮ್ಮ ಚಿನ್ನದ್ದು ಬರೀ ಚೈನ್ ಮಾಡಿಸ್ಕೊಂಡ್ರು ಅದು ಬೋಳ್ ಕಾಣುತ್ತಂತೆ
ಓಕೆ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ.